Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನು ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಲೀಲಾ, ಅದು ಆಕ್ಚುಲಿ ಹೋಗ್ಲಿ ಬಿಡಿ ಅಳಿ, ಅಂದ್ರೆ ನಂಬ್ಕೋಬೇಡಿ. ಅಂದ್ರೆ ಚಾಲೆಂಜ್ ಅಲ್ಲಿ ಆಕ್ಚುಲಿ ನಾನೇ ಸ್ವಲ್ಪ ಓವರ್ ಕಾನ್ಫಿಡೆಂಟ್ ಆಗಿದೆ. ಅಯ್ಯೋ, ನಾನು ಬೇರೆ ಹೆವಿ ಬಿಲ್ಡ್ ಅಪ್ ತಗೊಂಡ್ಬಿಟ್ಟಿದ್ದೆ. ಅಪ್ಪ, ಇವರಿಗೆ ಏನು ಗೊತ್ತಾಗ್ಲಿಲ್ವಾ? ಎಲ್ಲ ತರಕಾರಿನೂ ನೀವೇ ತಗೊಂಡ್ ಬಂದ್ರ? ಲೀಲಾ, ಅಳಿಯಂದ್ರನ್ನ ಏನ್ ಅನ್ಕೊಂಡಿದೀಯಮ್ಮ? ಅವರು ಈ ಹಿಂದೆ ಮಿಡಲ್ ಕ್ಲಾಸ್ ಅಲ್ಲಿ ಬೆಳೆದಿರೋ ಬೇರು ಇನ್ನೂ ಆಳವಾಗಿ ಊರ್ಕೊಂಡಿದೆ. ಅದಕ್ಕೆ ಅವರು ಇಷ್ಟು ಎತ್ತರಕ್ಕೆ ಬೆಳೆದ್ರು ಅಲ್ಲಾಡದೆ ನಿಂತಿರೋದು. ಅಂದ್ರೆ ಭಾವ ಚಾಲೆಂಜ್ ಗೆದ್ರ? ಬರೀ ಗೆಲ್ಲದಲ್ಲ ರೇವತಿ, ಬಿಗ್ ಲೀಡಲ್ ಗೆದ್ದಿದ್ದೀನಿ. ವಾವ್, ಸೂಪರ್ ಬಾವಾ. ಹಲೋ, ಮಿಸಸ್ ಲೀಲಾ ಅಭಿರಾಮ್ ಜಯಶಂಕರ್, ನೀವು ಹೇಳಿದ ಪ್ರಕಾರ ನಾನು ಮಾರ್ಕೆಟ್ ಹೋಗಿ ತರಕಾರಿನ ತಗೊಂಡು, ಬರೀ ತರಕಾರಿ ಅಲ್ಲ ಫ್ರೆಶ್ ತರಕಾರಿನ ತಗೊಂಡು ನೀವು ಹೇಳಿದ ರೇಟಲ್ಲೇ ಚೌಕಾಸಿ ಮಾಡಿ ಆ ಬಡ್ಜೆಟ್ ಒಳಗೆ ತಂದಿದೆ. ಸೊ ಟಾಸ್ಕ್ ಈಸ್ ಕಂಪ್ಲೀಟ್. ಸೊ ಬಿಲ್ಲು ಒಳಗೆ ಇದೆ. ತರಕಾರಿ ಅಂದ್ರೆ ಇಷ್ಟು ಫ್ರೆಶ್ ಆಗಿದೆ, ಅಪ್ಪ ತರೋದು ಬ್ಯಾಗೆ ಹೊತ್ತಿ ಅರ್ಧಕ್ಕರ್ಧ ತರಕಾರಿ ಹಾಳಾಗಿ ಹೋಗಿರೋದು. ಭಾವ ಎಷ್ಟು ನೀಟಾಗಿ ತಂದಿದ್ರು ನೋಡು. ರೀ, ಬಿಲ್ಲು 470 ರೂಪಾಯಿ ಆಗಿದೆ, ಇನ್ 30 ರೂಪಾಯಿ ಎಲ್ಲಿ? ಅದು ಲೀಲಾ ಅಕ್ಕ, ಯಾಕೆ ಹೀಗಾಡ್ತಿದ್ಯಾ? ಬರೀ 30 ರೂಪಾಯಿ ತಾನೇ ಚುಕ್ಕಿ, ನಿಂಗಿದೆಲ್ಲ ಗೊತ್ತಾಗಲ್ಲ, ಸುಮ್ಮನಿರು. 30 ರೂಪಾಯಿ ಬಿಡೋ ಅಷ್ಟು ದೊಡ್ಡ ಮನೆ ನಮ್ದಲ್ಲ. ರೀ, ನೀವು ಹೇಳಿ 30 ರೂಪಾಯಿ ಎಲ್ಲಿ? ಅದು ರಿಯಲಿ ಸಾರಿ ಲೀಲಾ. ಏನ್ ಸಾರಿ, ಏನ್ ಸಾರಿ ಅಂತ? ಇದೇ 30 ರೂಪಾಯಿಗೆ 10 ರೂಪಾಯಿ ಸೇರಿಸಿದ್ರೆ ತೆಂಗಿನಕಾಯಿ ಸಿಗುತ್ತೆ ಗೊತ್ತಾ? ತೆಂಗಿನಕಾಯಿನ 3 ದಿನ ಬಳಸ್ಬೋದು. 30 ರೂಪಾಯಿಗೆ 1/2 ಲೀಟರ್ ಹಾಲು ಸಿಗುತ್ತೆ. ನನ್ಗೆ ಅದೆಲ್ಲ ಗೊತ್ತಿಲ್ಲ, 30 ರೂಪಾಯಿ ಲೆಕ್ಕ ಬೇಕು ಹೇಳಿ. ಪಾ, ನೀನ್ ಸುಮ್ನಿರು, ಇಲ್ಲಿ 1 ರೂಪಾಯಿ ತುಂಬಾ ಮುಖ್ಯ, ನನ್ಗೆ ಲೆಕ್ಕ ಬೇಕು ಅಷ್ಟೇ. ನನ್ ಮಾತು ಕೇಳು. ಕೇಳಕ್ಕಾಗಲ್ಲ. 30 ರೂಪಾಯಿ ಅಂತ ಕೇರ್ ಮಾಡದೆ ಇದ್ರೆ ದುಡ್ಡು ನಮ್ ಕೈ ಹಿಡಿಯಲ್ಲ. ನಾವ್ ದುಡ್ಡು ಕೈ ಹಿಡಿದ್ರೆ ದುಡ್ಡು ನಮ್ ಕೈ ಹಿಡಿಯೋದು. ನೋಡಿ, ನನಗೆ 30 ರೂಪಾಯಿ ಲೆಕ್ಕ ಬೇಕೇ ಬೇಕು ಹೇಳಿ ಅಷ್ಟೇ. ಇವಾಗ ಹೇಳ್ತಿರೋ ಇಲ್ವೋ? ಐ ಆಮ್ ಸಾರಿ ಲೀಲಾ, ಉಳಿದಿರೋ ಚೇಂಜ್ ಅಲ್ಲಿ ನಾನ್ ನಿನಗೋಸ್ಕರ ಚಾಕ್ಲೇಟ್ ತಗೊಂಡ್ಬಿಟ್ಟೆ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.